ಕಳೆದ ಕೆಲವು ತಿಂಗಳುಗಳಿಂದ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಹಲವಾರು ಭಾಗಗಳಿಂದ ಹೃದಯಾಘಾತ ಮತ್ತು ಹಠಾತ್ ಹೃದಯ ಸ್ತಂಭನ, ಅಂದರೆ ಸಡನ್ ಕಾರ್ಡಿಯಾಕ್ ಡೆತ್ ಅಂತ ನಾವೇನು ವೈದ್ಯಕೀಯ ಪರಿಭಾಷೆಯಲ್ಲಿ ಹೇಳ್ತೇವೆ, ಈ ಪ್ರಕರಣಗಳು ಜಾಸ್ತಿ ಆಗ್ತಾ ಇರೋದ್ರ ಬಗ್ಗೆ ಮಾಧ್ಯಮಗಳಲ್ಲಿ ವರದಿ ಆಗ್ತಾ ಇವೆ. ಸ್ವಲ್ಪ ಪ್ರಸಿದ್ಧ ವ್ಯಕ್ತಿಗಳು, ಖ್ಯಾತನಾಮರು ಈ ರೀತಿಯಾಗಿ ಸಾವನ್ನಪ್ಪಿದಾಗ ಅದನ್ನು ಬಹಳ ಉತ್ಪ್ರೇಕ್ಷಿತವಾಗಿ ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ವರದಿ ಮಾಡ್ತಾ ಇರುವುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ನಮ್ಮ ರಾಜ್ಯದಲ್ಲಿಯೂ ಕೂಡ ಕಳೆದ ಕೆಲವು ತಿಂಗಳುಗಳಿಂದ ಇಂಥ ಘಟನೆಗಳು ನಡೆದಿವೆ. ಬೆಳಗ್ಗೆಯಿಂದ ರಾತ್ರಿಯವರೆಗೆ ಮಾಧ್ಯಮಗಳು ಈ ವರದಿಗಳನ್ನು ಉತ್ಪ್ರೇಕ್ಷಿತವಾಗಿ ಜನರು ಭಯ ಬೀಳುವ ರೀತಿಯಲ್ಲಿ ಮತ್ತು ಆಧಾರರಹಿತವಾಗಿ ಗಲಾಟೆ ಮಾಡುವ ರೀತಿಯಲ್ಲಿ ಬೊಬ್ಬೆ ಹಾಕುವುದನ್ನು ನಾವು ನೋಡ್ತಾ ಇದ್ದೇವೆ. ಇದು ಬಹಳ ಏನು ಒಂದು ಕನಿಷ್ಠ ಸೌಜನ್ಯವಾಗಲಿ ಸಂವೇದನೆಯಾಗಲಿ ವಿವೇಚನೆಯಾಗಲಿ ಇಲ್ಲದ ರೀತಿಯಲ್ಲಿ, ಮತ್ತು ಈ ರೀತಿ ಮೃತಪಟ್ಟವರ ಮನೆಯವರಿಗೆ ಮತ್ತು ಬಂಧು ಮಿತ್ರರಿಗೆ ಏನು ನೋವಾಗಬಹುದು ಇದರಿಂದ ಅಂತ ಹೇಳುವ ಒಂದು ಪ್ರಜ್ಞೆಯೂ ಇಲ್ಲದ ರೀತಿಯಲ್ಲಿ ಈ ರೀತಿಯಾಗಿ ವರದಿ ಮಾಡ್ತಾ ಇರುವಂಥದ್ದು ಬಹಳ ಖೇದನೀಯ ಮತ್ತು ಖಂಡನೀಯ. ಅದರಿಂದ ಇಂಥ ಕೆಲಸಕ್ಕೆ ನಮ್ಮ ಮಾಧ್ಯಮಗಳು ಮತ್ತು ನಮ್ಮ ಜನರು ಕೂಡ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಬಗ್ಗೆ ಅನಗತ್ಯವಾಗಿ ಉತ್ಪ್ರೇಕ್ಷಿತ ಚರ್ಚೆ ಮಾಡುವುದನ್ನು ದಯವಿಟ್ಟು ನಿಲ್ಲಿಸಬೇಕು. ಇದೇ ಕೊನೆಯಾಗಬೇಕು. ಇನ್ನೆಂದಿಗೂ ಕೂಡ ಇಂಥ ಘಟನೆಗಳು ಮರುಕಳಿಸಬಾರದು ಅಂತ ಒಂದು ಕಳಕಳಿಯಲ್ಲಿ ನಾನು ವಿನಂತಿ ಮಾಡ್ತೇನೆ. ಈ ರೀತಿಯಾಗಿ ಸಾವುಗಳು ಸಂಭವಿಸುವುದಕ್ಕೆ ಹಲವಾರು ಕಾರಣಗಳಿವೆ. ಇದೇನು ಕೆಲವೇ ತಿಂಗಳುಗಳಲ್ಲಿ ಆಗಿರುವಂಥ ಬದಲಾವಣೆಗಳಲ್ಲ ಅಂತ ನನ್ನ ಅಭಿಪ್ರಾಯ. ಒಬ್ಬ ವೈದ್ಯನಾಗಿ ಕಳೆದ 20 ವರ್ಷಗಳಿಂದಲೇ ನಮ್ಮ ಜೀವನ ಕ್ರಮದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ. ಹೆಚ್ಚಿನ ಬದಲಾವಣೆಗಳು ಕೆಟ್ಟ ರೀತಿಯ ಬದಲಾವಣೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ನಮ್ಮ ಆಹಾರ ಪದ್ಧತಿ ಸಾಕಷ್ಟು ಬದಲಾಗಿದೆ. ನಾವು ಏನು ತರಕಾರಿ ಮೀನು ಮಾಂಸ ಮೊಟ್ಟೆ ಇತ್ಯಾದಿಗಳನ್ನು ಹೆಚ್ಚು ಸೇವಿಸುವ ಬದಲಾಗಿ ಸಿದ್ಧ ತಿನಿಸುಗಳನ್ನು, ಶೀಘ್ರ ತಿನಿಸುಗಳನ್ನು, ಬ್ರೆಡ್ಡು ಬಿಸ್ಕತ್ತು ಇತ್ಯಾದಿಗಳನ್ನು ಮತ್ತು ಸಿಹಿ ತಿನಿಸುಗಳನ್ನು, ಬೇರೆ ಬೇರೆ ರೂಪದಲ್ಲಿ ಸಿಹಿ ತಿನಿಸುಗಳನ್ನು, ಅದು ಸ್ವೀಟ್ಸ್ ಇರ್ಬೋದು, ಚಾಕ್ಲೇಟ್ಗಳಿರ್ಬೋದು, ಐಸ್ ಕ್ರೀಮ್ಗಳಿರ್ಬೋದು, ಆಮೇಲೆ ಏನು ಲಘು ಪೇಯಗಳು ಸಾಫ್ಟ್ ಡ್ರಿಂಕ್ಸ್ ಅಂತ ನಾವು ಹೇಳ್ತೇವೆ, ಅದು ಇರ್ಬೋದು, ಕೇಕ್ಸ್ ಇರ್ಬೋದು, ಪೇಸ್ಟ್ರೀಸ್ ಇರ್ಬೋದು, ಅದೇ ರೀತಿ ಎಲ್ಲಕ್ಕಿಂತ ಮುಖ್ಯವಾಗಿ ಹಣ್ಣು ಮತ್ತು ಹಣ್ಣಿನ ರಸಗಳನ್ನು ಕೂಡ ಸೇವಿಸುವುದನ್ನು ಜಾಸ್ತಿ ಮಾಡಿದ್ದೇವೆ. ನೀವು ಯಾವುದೇ ಮಾರ್ಕೆಟಿಗೆ ಇವತ್ತು ಹೋಗಿ ನೋಡಿ, ತರಕಾರಿ ಅಂಗಡಿಯಲ್ಲಿ 60% ಹೆಚ್ಚು ಹಣ್ಣನ್ನೇ ಮಾರ್ತಾ ಇದ್ದಾರೆ. ಸೊ ಹಣ್ಣನ್ನು ತಿನ್ನೋದು ಒಳ್ಳೆಯದಲ್ಲ ಅಂತ ಹೇಳಿದಾಗ ಎಲ್ಲರೂ ಹುಬ್ಬೇರಿಸ್ತಾರೆ, ಅದು ಒಳ್ಳೆಯದಲ್ವೋ ಡಾಕ್ಟ್ರೆ ಅಂತೇಳಿ. ಒಂದು ವಿಷಯ ಗಮನದಲ್ಲಿಡಿ, ಹಣ್ಣು ಕೂಡ ಸಕ್ಕರೆಯೇ. ಈ ಸಕ್ಕರೆ ಅತಿಯಾದ ಸೇವನೆಯಿಂದನೇ ಇವತ್ತು ಬೊಜ್ಜು ಜಾಸ್ತಿ ಆಗ್ತಾ ಇದೆ, 2ನೇ ವಿಧದ ಡಯಾಬಿಟಿಸ್ ಟೈಪ್ 2 ಡಯಾಬಿಟಿಸ್ ಜಾಸ್ತಿ ಆಗ್ತಾ ಇದೆ, ಬ್ಲಡ್ ಪ್ರೆಷರ್ ಅಥವಾ ಹೈಪರ್ಟೆನ್ಷನ್ ಅದು ಹೆಚ್ಚಾಗ್ತಾ ಇದೆ, ಹೃದಯಾಘಾತ ಹೆಚ್ಚಾಗ್ತಾ ಇದೆ. ಸೊ ಎಲ್ಲ ರೋಗಗಳು ಈ ರೀತಿಯಾಗಿ ಏರಿಕೆ ಆಗೋದರ ಹಿಂದೆ ಇರೋ ಮುಖ್ಯ ಕಾರಣ ನಮ್ಮ ಆಹಾರದಲ್ಲಿ ನಾವು ಮಾಡಿರುವಂಥ ಕೆಟ್ಟ ರೀತಿಯ ಬದಲಾವಣೆ. ಇದಕ್ಕೆ ವೈದ್ಯರುಗಳು ಕೂಡ ಸಾಕಷ್ಟು ಮಟ್ಟಿಗೆ ಜವಾಬ್ದಾರರಿದ್ದಾರೆ. ಯಾಕಂದರೆ ವೈದ್ಯರೇ, ನೀವು ಮಾಂಸ ತಿನ್ನಬೇಡಿ, ಮೊಟ್ಟೆ ತಿನ್ನಬೇಡಿ ಅಂತ ಹೇಳಿಬಿಟ್ಟು ಹಣ್ಣು ತಿನ್ನಿ ಅಂತ ಹೇಳಿ ಅದನ್ನು ಉತ್ತೇಜಿಸುವಂಥ ಕೆಲಸವನ್ನು ವೈದ್ಯರುಗಳು ಕೂಡ ಮಾತು ಗೊತ್ತಿದ್ದೋ ಗೊತ್ತಿಲ್ಲದೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಆಹಾರದ ಕ್ರಮವನ್ನು ನಾವು ಎಚ್ಚರಿಕೆಯಿಂದ ಮತ್ತೆ ಆರೋಗ್ಯಕರ ರೀತಿಯಾಗಿ ಬದಲಾಯಿಸಿಕೊಳ್ಳಬೇಕಾದದ್ದು ಬಹಳ ಮುಖ್ಯ. ಎರಡನೇದಾಗಿ, ಇವತ್ತು ಏನು IT ಉದ್ಯಮ ಇರ್ಬೋದು ಅಥವಾ ಕಳೆದ 2 ಕೋವಿಡ್ ಕಾಲದಲ್ಲಿ ತೀರಾ ಅವೈಜ್ಞಾನಿಕವಾಗಿ ಅನಗತ್ಯವಾಗಿ ಲಾಕ್ಡೌನ್ ಮಾಡಿದ ಕಾರಣಕ್ಕೆ ಎಲ್ಲರೂ ವರ್ಕ್ ಫ್ರಮ್ ಹೋಮ್, ಅಂದರೆ ಮನೆಯಲ್ಲಿ ಕೂತು ಕೆಲಸ ಮಾಡುವಂಥದ್ದಾಗಿದೆ. 2 ಯಾವುದೇ ವ್ಯಾಯಾಮಗಳಿರಲಿಲ್ಲ, ಎಲ್ಲ ವ್ಯಾಯಾಮ ಶಾಲೆಗಳನ್ನು, ಸ್ವಿಮ್ಮಿಂಗ್ ಪೂಲ್ಗಳನ್ನು, ಆಟದ ಮೈದಾನಗಳನ್ನು ಮುಚ್ಚಿ ಹಾಕಲಾಗಿತ್ತು. ಈ ಬಗ್ಗೆ ಈಗಾಗಲೇ ವರದಿಗಳು ಬಂದಿದೆ, ಯಾವ ರೀತಿಯಾಗಿ ಆಟೋಟಗಳನ್ನು ಮತ್ತು ವ್ಯಾಯಾಮದ ಸೌಲಭ್ಯಗಳನ್ನು ಮುಚ್ಚಿ ಹಾಕಿದ ಕಾರಣಕ್ಕೆ ಕೋವಿಡ್ನಿಂದ ಆಗಿರೋ ಸಾವುಗಳು ಕೂಡ ಜಾಸ್ತಿ ಆದವು, ಈ ಎಲ್ಲ ಕಾಯಿಲೆಗಳು ಕೂಡ ಜಾಸ್ತಿ ಆಗಲಿಕ್ಕೆ ಕಾರಣ ಆಯಿತು. ಮಕ್ಕಳಲ್ಲಿ ಕೂಡ ಬೊಜ್ಜು ಬೆಳಿಲಿಕ್ಕೆ ಕಾರಣ ಆಯಿತು. ಜನರ ದೇಹ ತೂಕ ಕೂಡ ಈ 2 ಜಾಸ್ತಿ ಆಯಿತು. ಅದರ ಒಟ್ಟಿಗೆ ಈ 2 ಮಾನಸಿಕ ಒತ್ತಡ ಕೂಡ ಜನರದ್ದು ಜಾಸ್ತಿ ಆಯಿತು. ಜನರ ಜೀವನ ಕ್ರಮ ಬದಲಾಯಿತು. ಎಲ್ಲರಿಗೂ ಫೋನಿನ ಮೇಲೆ, ಜನರು ಪರಸ್ಪರ ಮಾತಾಡೋ ಬದಲು ಅವರ ಸ್ಮಾರ್ಟ್ಫೋನ್ಗಳ ಮೇಲೆ ಅವಲಂಬನೆ ಜಾಸ್ತಿ. ಹೀಗೆ ಒಂದೇ ಕಾರಣವನ್ನು ಹಿಡಿದುಕೊಂಡು ಇದರಿಂದನೇ ಹೃದಯಾಘಾತ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆಯಲ್ಲಿ ಕೊರೋನಾ ಸೋಂಕು ಮತ್ತು ಅನಗತ್ಯವಾಗಿ ಸೋಂಕು ತಗಲಿದವರಿಗೂ ಕೂಡ ಮತ್ತು ಯುವಜನರಿಗೂ ಕೂಡ ಕೊಟ್ಟಂಥ ಕೊರೋನಾ ಲಸಿಕೆಗಳು, ಅದರಿಂದಾಗಿ ರಕ್ತ ಹೆಪ್ಪುಗಟ್ಟುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತದೆ. ಸೊ ಒಟ್ಟಾರೆಯಾಗಿ ಇವೆಲ್ಲ ಕಾರಣಗಳಿಂದ ಇವತ್ತು ಹೃದಯಾಘಾತ ಮಾತ್ರ ಅಲ್ಲ, ರಕ್ತದೊತ್ತಡ, ಬೊಜ್ಜು ಮತ್ತು ರಕ್ತದ ಏರೊತ್ತಡ ಮತ್ತು ಇದು ಹೃದಯಾಘಾತ, ಡಯಾಬಿಟಿಸ್ ಇವೆಲ್ಲವೂ ಕೂಡ ಇವತ್ತು ಹೆಚ್ಚಳ ಆಗ್ತಾ ಇದೆ. ಅದರಿಂದ ವೈದ್ಯಕೀಯ ವಲಯ ಏನಿದೆ, ನಾವು ವೈದ್ಯರು ತಜ್ಞರಂತ ಎನಿಸಿಕೊಂಡವರು
ತೀರಾ ಏನು ಆಧಾರರಹಿತವಾಗಿ ಮಾಧ್ಯಮಗಳನ್ನು ಖುಷಿಪಡಿಸೋದಕ್ಕೋಸ್ಕರ ಅಥವಾ ಮೈಕ್ ಹಿಡಿದ್ರು ಅಂತ ಹೇಳಿದ ತಕ್ಷಣ ಏನೋ ಒಂದು ಉತ್ಪ್ರೇಕ್ಷಿತ ಹೇಳಿಕೆಗಳನ್ನು ದಯವಿಟ್ಟು ಕೊಡಬೇಡಿ. ಎಲ್ಲವನ್ನು ಕೂಡ ವಿವೇಚನೆ ಮಾಡಿ ಅರ್ಥ ಮಾಡಿಕೊಂಡು ಜನರ ಮುಂದೆ ವಸ್ತುನಿಷ್ಠವಾದಂಥ ಮಾಹಿತಿಯನ್ನು ಕೊಡಬೇಕು. ಇಲ್ಲದಿದ್ದರೆ ಮಾಧ್ಯಮಗಳ ಜೊತೆ ವೈದ್ಯರುಗಳು ಕೂಡ ಸೇರಿಕೊಂಡು ಇನ್ನಷ್ಟು ಗೊಂದಲಗಳಿಗೆ ಕಷ್ಟಗಳಿಗೆ ಕಾರಣ ಆಗ್ತಾರೆ ಅಂತ ನಾನು ಹೇಳಬಯಸ್ತೇನೆ.